ಆತ್ಮೀಯರೆ ಎಲ್ಲರಿಗೂ ನಮಸ್ಕಾರ. ಕಳೆದ ಹಲವಾರು ಸೆಷನ್ಗಳಲ್ಲಿ ನಾವು ಜಿ ಕಾಂಪ್ರೆಸ್ ಅನ್ನೋ ಒಂದು ಗೇಮಿಂಗ್ ಸಾಫ್ಟ್ವೇರ್ ಬಗ್ಗೆ ನಾವು ಹಲವಾರು ಚಟುವಟಿಕೆಗಳನ್ನು ನಾವು ನೋಡ್ತಾ ಬಂದಿದ್ದೀವಿ, ಕೆಲವು ಪ್ರಾಕ್ಟೀಸ್ ಮಾಡಿದ್ದೀವಿ, ಅದನ್ನೆಲ್ಲ ನೀವು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ರಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಓಪನ್ ಮಾಡ್ತೀನಿ ನನ್ನ ಗೇಮ್ನ. ಸೊ ಇದುವರೆಗೂ ನಾವು ಸಾಕಷ್ಟು ಇಲ್ಲಿಂದ ಹಿಡಿದು ಕ್ಯಾಟಗರೀಸ್ ವೈಸ್ ನಿಮಗೆ ಕ್ಲೀನಾಗಿ ತೋರಿಸ್ಕೊಟ್ಟಿದ್ದೀನಿ, ಅದನ್ನೆಲ್ಲ ನೀವು ಕೂಡ ಟ್ರೈ ಮಾಡಿದ್ದೀರಾ, ನಿಮ್ಗೆ ಕೂಡ ಇಷ್ಟ ಆಗಿದೆ. ಸೊ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ನೀವು ಕೂಡ ಟ್ರೈ ಮಾಡ್ತಾ ಇದ್ದೀರಾ, ಆಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಈ ಸೆಷನಲ್ಲಿ, ಈ ಕೊನೆ ಸೆಷನಲ್ಲಿ, ಈ ನಾವೇನು ಈ ವಿಡಿಯೋ ಸರಣಿ ಮಾಡಿದ್ದೇವಲ್ಲ, ಇದರಲ್ಲಿ ಈ ಸೆಕ್ಷನ್ಸ್ ಎಲ್ಲ ಈಗಾಗಲೇ ಕವರ್ ಮಾಡಾಗಿದೆ. ಇವತ್ತು ನಾವು ಕೊನೆಗೆ ಉಳಿದಿರೋದು ಇದು ಲಾಸ್ಟ್ ಕೊನೆ ಸೆಕ್ಷನ್ನು. ಸೊ ಇನ್ನು ಉಳಿದಿರೋದು ಇದೆಲ್ಲ ನೀವು ಇದನ್ನು ಟ್ರೈ ಮಾಡಿದ್ರಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಈ ಸೆಷನ್ನ ಸ್ಟಾರ್ಟ್ ಮಾಡಿ ಇದ್ರ ಒಳಗಡೆ ಏನೇನಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಸೊ ಇದು ಇಲ್ಲಿ ಸಿಂಬಲ್ ನೋಡ್ಬೋದು, ಇದು ಇದು ಆಟಕ್ಕೆ ಸಂಬಂಧಪಟ್ಟಿರೋದು. ಇದುವರೆಗೂ ಎಲ್ಲ ನಾವು ನಿಮ್ಮ ಕೆಲವು ನಿಮ್ಮ ಸಬ್ಜೆಕ್ಟ್ ನೀವೇನೇನು ಕಲಿತೀರಲ್ವಾ, ಗಣಿತ ಇರ್ಬೋದು, ವಿಜ್ಞಾನ ಇರ್ಬೋದು, ಸಮಾಜ ವಿಜ್ಞಾನ ಇರ್ಬೋದು, ಅದ್ರ ಜೊತೆಗೆ ಮಕ್ಕಳಿಗೆ ಕಂಪ್ಯೂಟರ್ ಕೀಬೋರ್ಡ್ ಮತ್ತು ಮೌಸು ಇದ್ರ ಬಗ್ಗೆ ಎಲ್ಲ ನಾವು ಕಲ್ತ್ಕೊಂಡಿದ್ವಿ. ಪರಿಚಯ ಆಗೋದಕ್ಕೆ ಕೀಬೋರ್ಡ್ ಬಳಸೋದು ಹೇಗೆ, ಮೌಸ್ನ ಬಳಸೋದು ಹೇಗೆ ಅಂತ ಪರಿಚಯ ಆಗಲಿಕ್ಕೆ ಕೆಲವು ಚಟುವಟಿಕೆ ಇತ್ತು, ಅದನ್ನೆಲ್ಲ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ವಿ. ಸೊ ಇಲ್ಲಿ ಸೊ ಇದು ಸ್ವಲ್ಪ ಇದರಲ್ಲಿ ಬರೀ ಸ್ವಲ್ಪ ಆಟಗಳು, ನಿಮ್ಮ ತಲೆ ಉಪಯೋಗಿಸಿ ಸ್ವಲ್ಪ ಆಡುವಂಥ ಆಟಗಳಿತ್ತು. ಸೊ ಒಂದಾಗೆ ನೋಡ್ತಾಗೋಣ. ಸೊ ಇಲ್ಲಿ ಬಾರ್ ಗೇಮ್ ಅಂತ ಇದೆ, ಅಗೇನ್ಸ್ಟ್ ಟುಕ್ಸ್. ಇಲ್ಲಿ ಅಗೇನ್ಸ್ಟ್ ಟುಕ್ಸ್ ಮತ್ತೆ ಅಗೇನ್ಸ್ಟ್ ವಿತ್ ಫ್ರೆಂಡ್ ಅಂದ್ರೆ ಏನ್ ಗೊತ್ತಾ? ಸೊ ಈ ಅಗೇನ್ಸ್ಟ್ ಟುಕ್ಸ್ ಅಂದ್ರೆ ಇಲ್ಲಿ ಇಬ್ರು ಯೂಸರ್ಸ್ ಇರ್ತಾರೆ ಆಡೋದು, ಇಲ್ಲಿ ಒಬ್ರು ನೀವು ಆಡ್ತೀರಾ, ಇನ್ನೊಂದು ಆಟ ಅಲ್ಲಿ ಕಂಪ್ಯೂಟರ್ ಆಡುತ್ತೆ, ಆಟೋಮೆಟಿಕ್ ಅದೇ ಆಡುತ್ತೆ. ಯೋಚನೆ ಮಾಡಿ, ಇದನ್ನ ನೋಡ್ತೀನಿ, ಇದನ್ನ ಕ್ಲಿಕ್ ಮಾಡ್ತೀನಿ. The number of balls you wish to place in the holes and then click the okay button. The winner is the one who hasn't put a ball in the red hole. ಸೊ ಇಲ್ಲಿ ಲಾಸ್ಟ್ ಅಲ್ಲಿ ಒಂದು ಬಾಲ್ ಇಡಬೇಕು. ಇಲ್ಲಿ ನನ್ ಟರ್ನ್ ಬಂದಾಗ, ಸೊ ಇಲ್ಲಿ ಏನಾದ್ರೂ ಬಾಲ್ ನಾನು ಇಟ್ಟೆ ಅಂದ್ರೆ ನಾನು ಸೋತೆ, ಬಟ್ ಇದು ಟುಕ್ಸ್ ಏನಾದ್ರೂ ಬಾಲ್ ಆಟೋಮೆಟಿಕ್ ಆಗಿ ಇಡ್ತು ಅಂದ್ರೆ ಸೊ ಅದು ಸೋತಂಗೆ. ಸೊ ನಾನು ಇಲ್ಲಿ ಒನ್ ಅಂತ ಸುಮ್ಮನೆ ಕೊಡ್ತೀನಿ, ಅದು ಎಷ್ಟು ಬೇಕಾದ್ರೂ ಇಡುತ್ತೆ ನೋಡಿ ಆಟೋಮೆಟಿಕ್ ಆಗಿ. ಇದು ಬ್ಲೂ, ಇದು ಆಟೋಮೆಟಿಕ್ ಬರ್ತಾ ಇದೆ. ನಾನು ನೆಕ್ಸ್ಟ್ ಒಂದು ಕೊಡ್ತೀನಿ, ಮತ್ತೆ ಎರಡು ಕೊಡ್ತೀನಿ, ಒಂದೇ ನಾನು ಒಂದೇ ಕ್ಲಿಕ್ ಮಾಡ್ತೀನಿ ಸದ್ಯಕ್ಕೆ, ಮತ್ತೆ ಒಂದೇ ಕ್ಲಿಕ್ ಮಾಡ್ತೀನಿ ನೋಡಿ. ಕಂಗ್ರಾಚುಲೇಷನ್, ನಾನೇ ಗೆದ್ದೆ. ಏನಕ್ಕಂದ್ರೆ ಟುಕ್ಸ್ದು ಇಲ್ಲಿ ಇಡೋ ಪರಿಸ್ಥಿತಿ ಬಂತು, ನಾನು ಬೇಕಂದ್ರೆ ಇವಾಗ ಜಾಸ್ತಿ ಕೊಡ್ತೀನಿ ಇಲ್ಲಿ. ಸೊ ಇಲ್ಲಿ ವ್ಯಾಲ್ಯೂನ ಜಾಸ್ತಿ ಮಾಡಬೇಕಾ, 4 ಕೊಡ್ತೀನಿ ನಾನು ನೋಡಿ. ಸೊ ನೆಕ್ಸ್ಟ್ ನಾನು ಒಂದೇ ಕೊಡ್ತೀನಿ. ಈಗ ನಾನು ಚೆಕ್ ಆನ್ಸರ್. ಸೊ ಈಗ ನಾನು ಸೋತೆ. ಸೊ ಈ ರೀತಿ ನೀವು ಹುಷಾರಾಗಿ ಯೋಚನೆ ಮಾಡಿ ಇಡ್ತಾ ಇರಬೇಕು, ಎಷ್ಟು ನಂಬರ್ಸ್ಗೆ ಇದು, ಎಷ್ಟು ನಂಬರ್ಸ್ ಬೇಕಾದ್ರೆ, ಎಷ್ಟು ಬಾಲ್ಸ್ ಬೇಕಾದ್ರೆ ಅದು ಇಡ್ಬೋದು. ಬಟ್ ನಿಮಗೆ ಕೂಡ 4 ಆಪ್ಷನ್ಸ್ ಇದೆ. ಸೊ 4 ನೀವು ಇಡ್ತೀನಿ ಅಂದ್ರೆ ಟ್ರೈ ಮಾಡ್ಬೋದು ನೀವು ನೋಡಿ. ಇದು 2 ಇತ್ತು ಅವಾಗ, ಬರೀ ಒಂದೇ 2 ಬಾಲ್ಸ್ನ ಮಾರ್ಬಲ್ಸ್ನ ಇಡ್ತಾ ಇತ್ತು. ನಿಮಗೆ ಎಷ್ಟು 4 ಮತ್ತೆ 4 ಕೊಡ್ತೀರಾ, ಕೊಡಿ ನೋಡಿ. ನೆಕ್ಸ್ಟ್ ಚೆಕ್. ಸೊ ಈ ಸಲ ಕೂಡ ನಾನು ಸೋತೆ. ಸೊ ಈ ರೀತಿಲಿ ಹುಷಾರಾಗಿ ಯೋಚನೆ ಮಾಡಿ ನೀವು ಇಡಬೇಕು. ಇವಾಗಂದ್ರೆ ಇಲ್ಲಿ ಒಂದು ಕಂಟ್ರೋಲ್ ನಿಮ್ಮ ಹತ್ರ ಇರುತ್ತೆ, ಒಂದು ಕಂಟ್ರೋಲ್ ಕಂಪ್ಯೂಟರ್ ಹತ್ರ ಇರುತ್ತೆ. ಸೊ ಕಂಪ್ಯೂಟರ್ ಯಾವ ತರ ಬೇಕಾದ್ರೆ ಅದು ಆಟ ಆಡ್ಬೋದು, ಅದ್ರ ಬುದ್ಧಿವಂತಿಕೆ ಅದು ಉಪಯೋಗಿಸುತ್ತೆ. ಸೊ ನಿಮ್ ಬುದ್ಧಿವಂತಿಕೆ, ಸೊ ಕಂಪ್ಯೂಟರ್ ಹತ್ರ ಆಡ್ಬೇಕಂದ್ರೆ ಹುಷಾರಾಗಿ ಯೋಚನೆ ಮಾಡಿ ಇಡಬೇಕಾಗುತ್ತೆ ನಿಮಗೆ ಒಂದು ಮೂವ್ ಮಾಡ್ಬೇಕಂದ್ರು. ಸೊ ಅಲೈನ್ 4 ಅಗೇನ್ಸ್ಟ್ ಟೆಕ್ಸ್ಟ್ ಅಂತ ಇರುತ್ತೆ, ಇಲ್ಲಿ ಏನಂತ ನೋಡೋಣ ಬನ್ನಿ. ಕ್ಲಿಕ್ ಆನ್ ದ ಕಾಲಮ್ ವೇರ್ ಯು ವಿಶ್ ಯುವರ್ ಟೋಕನ್ ಟು ಫಾಲ್ ಅಂಡ್ ಟ್ರೈ ಅಂಡ್ ಮೇಕ್ ಅ ಲೈನ್ ಆಫ್ 4 ಟೋಕನ್ಸ್ ಟು ವಿನ್. ಸೊ ಅದೇನ್ ಹೇಳ್ತದೆ, ಇದು ನಾನು ಮತ್ತೆ ಇದು ಟುಕ್ಸ್ ಟಕ್ಸ್ ಇದು. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ನನ್ನ 4 ಈ ತರ ಟೋಕನ್ಸ್ ನ 4 ಈ ತರ ಉದ್ದ ಆದ್ರೂ ಇಡ್ಬೋದು, ಈ ತರ ಸೊ ಹಾರಿಜೆಂಟಲಿ ಅಥವಾ ವರ್ಟಿಕಲಿ ಇಡ್ಬೋದು. ನಾನು ಒಂದು ಈ ತರ ಬಿಡಿಸ್ತೀನಿ ಅದನ್ನ ನೋಡಿ. ಇದು ಆಟೋಮೆಟಿಕ್ ಯೋಚನೆ ಮಾಡಿ ನನಗೆ ಕೌಂಟರ್ ಕೊಡ್ತಾ ಇದೆ. ಅದು ಇಲ್ಲಿ ಕೂಡಿಸ್ತೀನಿ ನಾನು. ಮಾಡೋಕ್ಕಾಗಲ್ಲ, ಇಲ್ಲಿ ಏನಾದರೂ ನಮಗೆ ಒಂದು ಆಪ್ಷನ್ ಇದ್ದಿದ್ರೆ ಗೆಲ್ಲಬೋದಾಗಿತ್ತು, ಮಾಡೋಕ್ಕಾಗಲ್ಲ. ಈ ತರ ಆಡ್ಬೋದು ನೋಡಿ, ಇದು ಕರೆಕ್ಟ್ ಆಗಿ ಕೂತ್ಕೊಂಡ್ಬಿಡ್ತೀವಿ ಇಲ್ಲಿ. ಕೆಲವು ಕಂಟ್ರೋಲ್ಸ್ ನಮ್ಮ ಹತ್ರ ಇರುತ್ತೆ, ಕೆಲವು ಕಂಟ್ರೋಲ್ಸ್ ನಮ್ಮ ಹತ್ರ ಇರಲ್ಲ. ಸೊ ಹಾಗಾಗಿ ಹುಷಾರಾಗಿ ನೋಡ್ಕೊಂಡು ಆಡಬೇಕಾಗುತ್ತೆ. ಚೆಕ್ ಆನ್ಸರ್. ಸೊ ಕಂಪ್ಯೂಟರ್ಗೆ ಇದು 4 ಟೋಟಲ್ ಈ ಸೆಟ್ ಬಂತು ಇದಕ್ಕೆ ನೀಟಾಗಿ. ಸೊ ಹಾಗಾಗಿ ಸೊ ನನಗೆ ಈ ತರ ಸೀಕ್ವೆನ್ಸ್ ಆಗಿ ಬರಬೇಕಂದ್ರೆ ಕರೆಕ್ಟ್ ಆಗಿ ಯೋಚನೆ ಮಾಡಿ ಆಡಬೇಕಾಗುತ್ತೆ. ಸೊ ಇಲ್ಲಿ ಟಕ್ಸ್ ಗೆಲಿತು, ಅದಕ್ಕೆ ಇದಕ್ಕೆ 1 ನನಗೆ 0. ಈ ಇಲ್ಲಿ ನಾನಾಗಲೇ ಹೇಳಿದಂಗೆ, ಒಂದು ಕಂಟ್ರೋಲ್ ನನ್ನ ಹತ್ರ ಇದೆ, ಒಂದು ಕಂಟ್ರೋಲ್ ಕಂಪ್ಯೂಟರ್ ಹತ್ರ ಇದೆ. ಸೊ ನೀವು ಯೋಚನೆ ಮಾಡಿ ಇಡಬೇಕಾಗುತ್ತೆ.
ಬಟ್ ಇಲ್ಲಿ ಬಂದಾಗ ನಿಮ್ ಸ್ನೇಹಿತರ ಜೊತೆ ನೀವು ಏನಾದ್ರೂ ಆಡ್ತಾ ಇದ್ರಾ ನೀವು ಇದು ಸೇಮ್ ಇಲ್ಲಿ ಒಂದ್ಸಲ ನೀವು ಆಡ್ತೀರಾ ನೀವು ಪಕ್ಕ ಪಕ್ಕ ನೀವು ಮತ್ತೆ ನಿಮ್ಮ ಫ್ರೆಂಡ್ ಕೂತ್ಕೊಂಡಿರ್ತೀರ ಅಂತ ಅನ್ಕೊಳ್ಳೋಣ ಒಂದ್ ಕಂಟ್ರೋಲ್ ನಿಮಗಿರುತ್ತೆ ಒಂದ್ ಕಂಟ್ರೋಲ್ ನಿಮ್ ಫ್ರೆಂಡ್ಗೆ ಇರುತ್ತೆ ಅವ್ರು ಕೂಡ ಯೋಚನೆ ಮಾಡಿ ಮೂವ್ ಮಾಡ್ಬೋದು ಸೊ ಇಲ್ಲಿ ಕಂಟ್ರೋಲ್ಸ್ ನನ್ಗೆ ಈ ಸೆಷನ್ ಅಲ್ಲಿ ಒಂದ್ ಕಂಟ್ರೋಲ್ ಮಾತ್ರ ನಿಮ್ಮ ಹತ್ರ ಇರುತ್ತೆ ಇನ್ನೊಂದು ಕಂಟ್ರೋಲ್ ಕಂಪ್ಯೂಟರ್ ಅದ್ರ ಬುದ್ಧಿವಂತಿಕೆ ಉಪಯೋಗಿಸುತ್ತೆ ಅದೇ ರೀತಿ ಇಲ್ಲಿ ಸೇಮ್ ಬಾರ್ ಗೇಮ್ ಅಂತ ಹೇಳ್ದಲ್ಲ ಸೊ ಇದೇ ರೀತಿ ಇಲ್ಲಿ ಇದು ನೀವು ಇದು ನಿಮ್ಮ ಫ್ರೆಂಡ್ ನೀವು ಒಂದು ಮೂವ್ ಮಾಡ್ತೀರಾ ನಿಮ್ಮ ಫ್ರೆಂಡ್ ಕೂಡ ಎಷ್ಟು ಬೇಕಾದ್ರೂ ಅಷ್ಟು ಮೂವ್ ಮಾಡ್ಬೋದು ಅದು ಅವ್ರಿಗೆ ಬಿಟ್ಟಿದ್ದು ಮೂರು ಮೂವ್ ಕರೆಕ್ಟ್ ಆಗಿ ಯೋಚನೆ ಮಾಡಿ ಕರೆಕ್ಟ್ ಆಗಿ ಅಷ್ಟು ನಂಬರ್ಸ್ ನ ಮೂವ್ ಮಾಡ್ಬೋದು 5, 10 ನೆಕ್ಸ್ಟ್ 15 ಸೊ ನಿಮಗೆ ಆಗ್ಲಿ ಆಟೋ ಇಲ್ಲಿ ಯಾವ ತರ ಆಡುತ್ತೆ ಅಂತ ನಾನು ನಿಮಗೆ ತೋರಿಸಿದೀನಿ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಗೇಮ್ ಇದು ಚೆನ್ನಾಗಿದೆ ಇಲ್ಲಿ ನನಗೆ ಇದು ಅಗೇನ್ಸ್ಟ್ ಟಕ್ಸ್ ಇದೆ ಇಲ್ಲಿ ಕ್ಲಿಕ್ ಮಾಡ್ತೀನಿ ನಾನು ಏನ್ ಗೊತ್ತಾ ಇದು ನಾನೊಂದು ಡೈಸ್ ನ ಸೆಲೆಕ್ಟ್ ಮಾಡ್ಕೊತೀನಿ ಟಕ್ಸ್ ಒಂದು ಡೈಸ್ ನ ಸೆಲೆಕ್ಟ್ ಮಾಡ್ಕೊತಾರೆ ಸೊ ಇಲ್ಲಿ ಕರೆಕ್ಟ್ ಆಗಿ ಫಸ್ಟ್ ಇದನ್ನೆಲ್ಲ ಮೂವ್ ನಾನು ಡೈರೆಕ್ಟ್ ತೋರಿಸಿಬಿಡ್ತೀನಿ ಸೊ ಟೋಟಲ್ 9 ಡೈಸ್ ಇದೆ ಇಲ್ಲಿ ಸೊ ನನ್ನ ಸೊ ನಾನು ಎಲ್ಲಿ ಬೇಕಾದ್ರೆ ಇದನ್ನ ಇಡಬಹುದು ಇದನ್ನ ನಾನು ಜಸ್ಟ್ ಕ್ಲಿಕ್ ಮಾಡ್ತೀನಿ ಇಲ್ಲೊಂದು ಹೋಗುತ್ತೆ ಟಕ್ಸ್ ಆಟೋಮೆಟಿಕ್ ಅದೊಂದು ಇಟ್ಬಿಡುತ್ತೆ ನೋಡಿ ಹಿಂಗೆ ಇನ್ನೊಂದೊಂದು ರೂಲ್ ಗೇಮ್ ರೂಲ್ ಏನಂದ್ರೆ ನಾನು ಕರೆಕ್ಟ್ ಆಗಿ ಒಂದು ಸೀಕ್ವೆನ್ಸ್ ಅಲ್ಲಿ ಈ ತರ ಬಂತು ಅಂದ್ರೆ ಮೂರು ಆರ್ಡರ್ ಅಲ್ಲಿ ಬಂತು ಅಂದ್ರೆ ನನಗೆ ಈ ತರ ಒಂದು ಡೈಸ್ ಸೊ ಟಕ್ಸ್ ಅಥವಾ ನಮ್ಮ ಫ್ರೆಂಡ್ ಜೊತೆ ಆಡ್ತಾ ಇದ್ದೀನಿ ಅಂದ್ರೆ ಅದ್ರದೊಂದು ಡೈಸ್ ನ ತಗಿಲಿಕ್ಕೆ ನನಗೆ ಅವಕಾಶ ಇರುತ್ತೆ ನೋಡಿ ಈ ತರ ಸೊ ಯಾವ್ದು ಬೇಗ ಖಾಲಿ ಆಗುತ್ತಲ್ವಾ ಸೊ ನಾನು ಫಸ್ಟ್ ಇನ್ನು ಡೈಸ್ ನ ಇಲ್ಲಿ ಇಡಬೇಕು ನೋಡಿ ನಾನು ಮತ್ತೆ ಕೊಡ್ತೀನಿ ಸೊ ಇವಾಗ ನನ್ನ ಮೂರು ಸೀಕ್ವೆನ್ಸ್ ಅಲ್ಲಿ ಬಂತು ನೋಡಿ ನಾನು ನೆಕ್ಸ್ಟ್ ಇಲ್ಲಿ ಕೊಡ್ತೀನಿ ಯಾವ ಜಾಗದಲ್ಲಿ ಇರೋ ನಂದು ಡೈಸ್ ಬೇಕಾದ್ರೂ ಮೂವ್ ಮಾಡುವ ರಿಮೂವ್ ಮಾಡ್ಬೋದು ತೆಗಿಬಹುದು ಸೊ ನೆಕ್ಸ್ಟ್ ಇವಾಗ ಟಕ್ಸ್ ಎಲ್ಲ ಸೊ ಇವಾಗ ನಮಗೆ ಡೈಸ್ ಎಲ್ಲ ಹಾಕಿದಾಯ್ತು ಇವಾಗ ನಾವು ಮೂವ್ ಮಾಡ್ಬೇಕು ಇವಾಗ ಮೂವ್ ಮಾಡ್ಬೇಕಂದ್ರೆ ನನ್ನ ಟರ್ನ್ ಬಂದಾಗ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಎಲ್ಲಿ ಮೂವ್ ಮಾಡೋದು ಅಂತ ತೋರಿಸುತ್ತೆ ಇಲ್ಲಿ ಮೂವ್ ಮಾಡ್ಬೇಕಾ ತೋರಿಸುತ್ತೆ ನೋಡಿ ಈ ತರ ಹೋಯ್ತು ಸೊ ನಮ್ ಅದಕ್ಕೆ ಟಕ್ಸ್ ಆಟೋಮೆಟಿಕ್ ಆಗಿ ನಂದ್ರಲ್ಲಿ ಒಂದಿರೋ ಡೈಸ್ ನ ಅದು ತೆಗ್ದುಬಿಡುತ್ತೆ ನಾನು ಮತ್ತೆ ಇಲ್ಲಿ ಕೊಡ್ತೀನಿ ಏನಂದ್ರೆ ಇಲ್ಲಿ ಇದನ್ನ ಇಲ್ಲಿ ಕೊಡ್ತೀನಿ ರೀ ನೀವು ಕ್ಲಿಕ್ ಮಾಡಿದಾಗ ಅದು ಗೊತ್ತಾಗುತ್ತೆ ಅದು ಎಲ್ಲಿ ಮೂವ್ ಮಾಡ್ಬೋದು ಅಂತ ತೋರಿಸುತ್ತೆ ನೋಡಿ ಇಷ್ಟು ಬಂತು ಎಲ್ಲಿ ಬೇಕಾದ್ರೆ ರಿಮೂವ್ ಮಾಡ್ಬೋದು ಎಷ್ಟು ಬೇಗ ನಾವು ಈ ಬ್ಲಾಕ್ ನ ಖಾಲಿ ಮಾಡ್ತೀವಲ್ವಾ ಈ ಬ್ಲಾಕ್ ನ ನಾವು ಬೇಗ ಖಾಲಿ ಮಾಡಿದ್ವಿ ಅಂದ್ರೆ ಈ ವೈಟ್ ಜಾಸ್ತಿ ಉಳ್ಕೊಂತಂದ್ರೆ ನೀವು ಗೆಲ್ತೀರಾ ಈ ರೀತಿಯಲ್ಲಿ ಇದು ಮೂವ್ ಮಾಡ್ಬೋದು ಈ ಬ್ಲಾಕ್ ನ ಖಾಲಿ ಆಗೋವರೆಗೂ ನಾವು ಈ ಗೇಮ್ ನ ಮೂವ್ ಮಾಡ್ತಾ ಇರಬೇಕು ಬಟ್ ನಿಮ್ದೇ ಬೇಗ ಖಾಲಿ ಆಯ್ತು ಅಂದ್ರೆ ಈ ಟಕ್ಸ್ ಗೆಲಿಯುತ್ತೆ ಈ ರೀತಿಯಲ್ಲಿ ಇದು ಕಂಟ್ರೋಲ್ ನಿಮಗೆ ಡೈರೆಕ್ಟ್ ಆಗಿ ನಾನು ಹೇಳ್ದಲ್ಲ ಇದು ಕಂಟ್ರೋಲ್ ಒಂದು ನಿಮ್ಮ ಹತ್ರ ಇದೆ ಒಂದು ಕಂಪ್ಯೂಟರ್ ಹತ್ರ ಇದೆ ಇದು ಒಂದು ನಿಮ್ಮ ಹತ್ರ ಇರುತ್ತೆ ನೀವು ಇದು ನೀವು ಇದು ನಿಮ್ ಫ್ರೆಂಡ್ ಸೊ ನೀವು ಬೇಕಂದ್ರೆ ಯೋಚನೆ ಮಾಡಿ ಕರೆಕ್ಟ್ ಆಗಿ ಆಡ್ಬೋದು ಸೊ ನೆಕ್ಸ್ಟ್ ಬಂದಿದ್ದು ಟಿಕ್ ಟಾಕ್ ಟೂ ಅಂದ್ರೆ ಒಂದು ಮೂಮೆಂಟ್ ಇದು ಇದು ನೀವು ಆಡಿರ್ಬೋದು ಆಕ್ಚುಲಿ ನೀವು ಪೇಪರ್ ಅಲ್ಲಿ ಆಡ್ತಿರ್ತಿರಲ್ಲ ನಿಮ್ ಫ್ರೆಂಡ್ಸ್ ಜೊತೆ ಸೊ ಇಲ್ಲಿ ಇದು ನಾನು ಇದು ಟಕ್ಸ್ ಇದು ನಾನು ಇದನ್ನ ಕೊಡ್ತೀನಿ ಇಲ್ಲಿ ಅದು ಯೋಚನೆ ಮಾಡಿ ಮೂವ್ ಮಾಡುತ್ತೆ ಈಗ ನಾನು ಇಲ್ಲೊಂದು ಕೊಡ್ತೀನಿ ನೋಡಿ Congratulations. ಆರ್ಡರ್ ಅಲ್ಲಿ ಬಂದ್ರೆ ನೀವು ಗೆದ್ದಂಗೆ ಅಷ್ಟೇ ಸೊ ಇದರಲ್ಲಿ ಲೆವೆಲ್ಸ್ ಇದೆ 5 ಲೆವೆಲ್ಸ್ ಇದೆ ಸ್ವಲ್ಪ ಫಸ್ಟ್ ಟಕ್ಸ್ ಮೂವ್ ಮಾಡ್ತು ನೆಕ್ಸ್ಟ್ ನೀವು ಮೂವ್ ಮಾಡ್ತೀರಾ ಸೊ ಇದು ಯಾರಿಗೂ ಇದು ಯಾರು ನಾನು ಗೆಲ್ಲಲಿಲ್ಲ ಅವ್ರಿಗೆ ಇದು ಟಕ್ಸ್ ಕೂಡ ಗೆಲ್ಲಲಿಲ್ಲ ಸೊ ಈ ರೀತಿಯಲ್ಲಿ ಸೊ ಇದು ನಾನು ಹೇಳಿದಲ್ಲ ಕಂಟ್ರೋಲ್ಸ್ ಒಂದು ನಿಮ್ಮ ಹತ್ರ ಇದೆ ಒಂದು ಕಂಪ್ಯೂಟರ್ ಹತ್ರ ಇದೆ ಇದು ನೀವು ಮತ್ತೆ ನಿಮ್ಮ ಸ್ನೇಹಿತರ ಜೊತೆ ಇದು ನೀವು ಇದು ನಿಮ್ಮ ಫ್ರೆಂಡ್ ಇದು ಸೊ ನೀವು ಫಸ್ಟ್ ನೀವು ಮೂವ್ ಮಾಡ್ತೀರಾ ಆಮೇಲೆ ನಿಮ್ಮ ಫ್ರೆಂಡ್ ಬೇಕಾದ್ರೆ ಇನ್ನೊಂದು ಮೂವ್ ಮಾಡ್ತಾರ ಅವ್ರು ನೀವೇ ಎರಡು ಕಂಟ್ರೋಲ್ಸ್ ಒಂದು ನಿಮ್ಮ ಹತ್ರ ಇರುತ್ತೆ ಒಂದು ನಿಮ್ಮ ಫ್ರೆಂಡ್ ಹತ್ರ ಇರುತ್ತೆ ಇದು ಡ್ಯುಯಲ್ ಅಲ್ಲಿ ಇಬ್ರು ಆಡ್ಬೇಕಾದ್ರೆ ಸಹಾಯ ಆಗುತ್ತೆ ಬಟ್ ಈ ತರ ಆಟೋ ಇದ್ದಾಗ ಅಗೇನ್ಸ್ಟ್ ಟಕ್ಸ್ ಅಂತ ಬಂದಾಗ ಒಂದು ಕಂಟ್ರೋಲ್ ನಿಮ್ಮ ಹತ್ರ ಇರುತ್ತೆ ಒಂದು ಕಂಪ್ಯೂಟರ್ ಹತ್ರ ಇರುತ್ತೆ ಅದೇ ರೀತಿ ಇದನ್ನ ಚೆಕ್ಕರ್ಸ್ ಇದು ಕೂಡ ಸೇಮ್ ಅಗೇನ್ಸ್ಟ್ ದ ಟಕ್ಸ್ ಇದು ನಿಮ್ಗೆ ಗೊತ್ತಾ ಇದು ಮೂವ್ ಮಾಡ್ಬೋದು ಇದು ಸೇಮ್ ಚೆಸ್ ತರನೇ ಬಟ್ ಆದ್ರೆ ಮೂವ್ ಮಾಡ್ತೀರಾ ಆಟೋಮೆಟಿಕ್ ಮೂವ್ ಆಯ್ತು ನೋಡಿ ಹೊಡಿಯುತ್ತದು ಎಷ್ಟು ಬೇಕಾದ್ರೆ ಅದು ಹೆಂಗ್ ಬೇಕಾದ್ರೆ ಹೊಡಿಬಹುದು ಅದು ನೋಡಿ ಚೆಸ್ ಯಾರಿಗೆ ಚೆನ್ನಾಗಿ ಆಡಕ್ ಬರುತ್ತೆ ಅವ್ರಿಗೆ ಇದು ಸಹಾಯ ಆಗುತ್ತೆ ನಿಮ್ಗೇನೋ ಚೆಸ್ ಆಡಕ್ ಬಂದ್ರೆ ನೋಡಿ ಅದು ಹೊಡಿಯುತ್ತೆ ನಾನು ಹೊಡಿತೀನಿ ಆತರ ನೋಡಿ ಗೇಮ್ ಆಟೋಮೆಟಿಕ್ ಮೂವ್ ಆಗ್ತಾ ಇರುತ್ತೆ ಎಲ್ಲಿ ಬೇಕಾದ್ರೂ ಮೂವ್ ಮಾಡ್ಬೋದು ನಾನು ಹೊಡೆದಿದ್ದೀನಿ ಅಂದ್ರೆ ನೋಡಿ ನೋಡಿ ಎಲ್ಲಿ ಬೇಕಾದ್ರೂ ಮೂವ್ ಮಾಡ್ಬೋದು ನೋಡಿ ಈ ತರ
ಸೊ ನನ್ನ ಪಾಮ್ಸ್ ಜಾಸ್ತಿ ಉಳ್ಕೊಂತು ಈ ಬ್ಲ್ಯಾಕ್ ಎಲ್ಲ ಬೇಗ ಖಾಲಿ ಆಯ್ತು ಅಂದ್ರೆ ಸೊ ನಾನ್ ಗೆದ್ದಂಗೆ ಸೊ ಬ್ಲ್ಯಾಕ್ ಉಳ್ಕೊಂಡು ಇದು ನಂದೆಲ್ಲ ಖಾಲಿ ಆಯ್ತು ಅಂದ್ರೆ ಸೊ ಟಕ್ಸ್ ಗೆದ್ದಂಗೆ ಸೊ ಇಲ್ಲಿ ನಾನು ಮತ್ತೆ ಕಂಪ್ಯೂಟರ್ ಜೊತೆ ಆಡ್ತಾ ಇದೀವಿ ಒಬ್ಬ ಯೂಸರ್ ನಾನು ಒಬ್ರು ಕಂಪ್ಯೂಟರ್ ಇಲ್ಲಿ ಸೊ ನೆಕ್ಸ್ಟ್ ಬಂದು ಅದೇ ರೀತಿ ಇಲ್ಲಿ ಸೊ ಇವಾಗ ಏನಾಗುತ್ತೆ ಕಂಟ್ರೋಲ್ಸ್ ಇದು ನಿಮ್ಮ ಸ್ನೇಹಿತರು ಇದು ನೀವು ಅಥವಾ ಯಾರು ಬೇಕಾದ್ರೂ ಆಡ್ಬೋದು ಸೊ ಫಸ್ಟ್ ನಿಮ್ ಟರ್ನ್ ಇರುತ್ತೆ ನೆಕ್ಸ್ಟ್ ಇಲ್ಲಿ ಎರಡು ಗೇಮ್ಸ್ ನೀವೇ ಇಲ್ಲಿ ಮೌಸ್ ಮೂಲಕ ಎರಡು ನೀವೇ ಕ್ಲಿಕ್ ಮಾಡಬೇಕಾಗತ್ತೆ ಅಷ್ಟೆ ನೆಕ್ಸ್ಟ್ ಬಂದು ಚೆಸ್ ಇದು ಫುಲ್ ಕಂಪ್ಲೀಟ್ ಚೆಸ್ ಬೋರ್ಡ್ ಇಲ್ಲಿ ಸೊ ರಾಜ ಮಂತ್ರಿ ಆನೆ ಇವೆಲ್ಲ ಇರುತ್ತಲ್ಲ ಸೊ ಚೆಸ್ಸಿಗೆ ನೀವು ನಾರ್ಮಲ್ ನಮ್ಮ ಮನೇಲಿ ಒಂದು ಚೆಸ್ ಬೋರ್ಡ್ ಇರುತ್ತೆ ನಾವು ನಮ್ಮ ಸ್ನೇಹಿತರ ಜೊತೆ ಆಡ್ತಾ ಇರ್ತೀವಿ ಅದೇ ರೀತಿ ಇಲ್ಲಿ ಚೆಸ್ನ ನೀವು ಹೆಂಗ್ ಮೂವ್ ಮಾಡ್ತೀರಾ ಹಿಂಗೆ ಕ್ಲಿಕ್ ಮಾಡಿದಾಗ ಎಲ್ಲಿ ಮೂವ್ ಮಾಡ್ಬೋದು ಅಂತ ತೋರಿಸಿರೋದು ಹಿಂಗೆ ನೋಡಿ ಆಟೋಮೆಟಿಕ್ ಅದೇ ಮೂವ್ ಆಯಿತು ನೆಕ್ಸ್ಟ್ ಇದನ್ನು ಕ್ಲಿಕ್ ಮಾಡ್ತೀನಿ ಹೊಡಿಯುತ್ತೆ ನೋಡಿ ಹೊಡೆದ್ರೆ ಹೊಡಿಯುತ್ತೆ ಇಲ್ಲಂದ್ರೆ ಇಲ್ಲ ನೋಡಿ ಈ ಥರ ನಿಮಗೆ ಚೆಸ್ ಆಡೋದು ಕರೆಕ್ಟಾಗಿ ಗೊತ್ತಿರಬೇಕು ಗೊತ್ತಿದ್ದಾಗ ಮಾತ್ರ ನಿಮಗೆ ಸೊ ಚೆಕ್ ಮೇಟ್ ಅಂತ ಬಂತು ಅಂದ್ರೆ ನೀವು ಇದಕ್ಕೆ ರಾಜಕ್ಕೆ ಚೆಕ್ ಮೇಟ್ ಇಟ್ಟ್ರಿ ಅಂದ್ರೆ ಸೊ ನೀವು ಗೆಲ್ತೀರಾ ಇಲ್ಲಾಂದ್ರೆ ಟಕ್ಸ್ ಗೆಲ್ಲುತ್ತೆ ಇದು ಕಂಟ್ರೋಲ್ಸ್ ಒಂದು ನಿಮ್ಮ ಹತ್ರ ಇರುತ್ತೆ ಒಂದು ಕಂಪ್ಯೂಟರ್ ಇರುತ್ತೆ ಕಂಪ್ಯೂಟರ್ ಹತ್ರ ಇರುತ್ತೆ ಇದು ನೀವು ಡ್ಯುಯಲ್ ಸೊ ನೀವು ನಿಮ್ಮ ಸ್ನೇಹಿತರ ಆಡ್ತಾ ಇದೀರ ಅಂದ್ರೆ ಸೊ ನೀವು ಫಸ್ಟ್ ಮೂವ್ ಮಾಡ್ತೀರಾ ನೆಕ್ಸ್ಟ್ ನಿಮ್ಮ ಸ್ನೇಹಿತರು ಯಾವ್ದಾದ್ರು ಇದನ್ನ ಮೂವ್ ಮಾಡ್ತಾರಾ ಇರ್ತಿಲ್ಲ ಸೊ ನೆಕ್ಸ್ಟ್ ಇದು ಮ್ಯಾನುವಲ್ ಅಲ್ಲಿ ನೀವಿಬ್ರು ಆಡ್ತಾ ಇರಬೇಕು ಗೆಲ್ಲೋವರೆಗೂ ಯೋಚನೆ ಮಾಡಿ ಇದು ಬಂದು ಎಂಡ್ ಆಫ್ ದಿ ಚೆಸ್ ಗೇಮ್ ಇದು ಕಂಪ್ಲೀಟ್ ಆನ್ ಅ ವೈಟ್ ಚೆಸ್ ಪೀಸ್ ಅಂಡ್ ಗ್ರೀನ್ ಬಾಕ್ಸಸ್ ವಿಲ್ ಅಪಿಯರ್ ಟು ಇಂಡಿಕೇಟ್ ಆಲ್ ದಿ ಮೂವ್ಮೆಂಟ್ಸ್ ದಟ್ ಪೀಸ್ ಕ್ಯಾನ್ ಮೇಕ್ ಸೊ ಇಲ್ಲಿ ಬಂದು ಇದು ಸಂಪೂರ್ಣ ಇದು ಫುಲ್ ಚೆಸ್ ಗೇಮ್ ಇದು ಬಟ್ ಇದಾದ್ರೆ ಜಸ್ಟ್ ಒಂದು ಕ್ಲಿಕ್ ಆನ್ ಅ ವೈಟ್ ಚೆಸ್ ಪೀಸ್ ಅಂಡ್ ಗ್ರೀನ್ ಬಾಕ್ಸಸ್ ವಿಲ್ ಅಪಿಯರ್ ಟು ಇಂಡಿಕೇಟ್ ಆಲ್ ದಿ ಮೂವ್ಮೆಂಟ್ಸ್ ದಟ್ ಪೀಸ್ ಕ್ಯಾನ್ ಮೇಕ್ ನಿಮ್ಮತ್ರ ಇಲ್ಲಿ ಟ್ರೈ ಅಂಡ್ ಗೆಟ್ ದಿ ಬ್ಲ್ಯಾಕ್ ಕಿಂಗ್ ಇಂಟು ಚೆಕ್ ಮೇಕ್ ಸೊ ನಿಮ್ಮತ್ರ ಇಲ್ಲಿ ಮೂರು ಪಾನ್ ಇದೆ ನಿಮ್ಮ ಮೂರು ಚೆಸ್ ಬೋರ್ಡ್ ಅಲ್ಲಿ ಮೂರ್ ಇದೆ ಈ ಮೂರಲ್ಲಿ ಈ ಕಿಂಗ್ ಗೆ ಈ ಬ್ಲಾಕ್ ಕಲರ್ ಕಿಂಗ್ ಗೆ ನಾವು ಚೆಕ್ ಮೇಟ್ ಇಡಬೇಕು ಸೊ ಚೆಕ್ ಮೇಟ್ ಇಡಬೇಕಂದ್ರೆ ನೀವು ಏನ್ ಮಾಡ್ಬೇಕಂತ ನಿಮ್ಮ ಬುದ್ಧಿವಂತಿಕೆ ಉಪಯೋಗಿಸಿ ಸೊ ಇದನ್ ಕ್ಲಿಕ್ ಮಾಡಿದಾಗ ಎಲ್ಲೆಲ್ಲಿ ಮೂವ್ ಮಾಡ್ಬೋದಂತ ಎಷ್ಟು ಮೂವ್ ಮಾಡ್ಬೋದು ಅಂತ ತೋರಿಸುತ್ತಿದೆ ಡೈರೆಕ್ಷನ್ ಇಲ್ಲಿ ಇಡ್ತೀರಾ ಅದು ಅದ್ರ ಗೇಮ್ ಅದು ಆಟೋಮೆಟಿಕ್ ಆಡುತ್ತೆ ಸೊ ಇಲ್ಲಿ ನೀವು ಮತ್ತೆ ಕಂಪ್ಯೂಟರ್ ಆಡ್ತಾ ಇದ್ರೆ ಸ್ವಲ್ಪ ನೋಡ್ಕೊಂಡು ಆಡಿ ಸೊ ನಿಮಗೆ ಚೆಸ್ ಚೆನ್ನಾಗಿ ಆಡೋದು ಗೊತ್ತಿದೆ ಅಂದ್ರೆ ಸೊ ನಿಮ್ಮ ಬುದ್ಧಿವಂತಿಕೆ ಕಂಪ್ಯೂಟರ್ ಬುದ್ಧಿವಂತಿಕೆ ಕಂಪ್ಯೂಟರ್ ಬುದ್ಧಿವಂತಿಕೆಗಿಂತ ಜಾಸ್ತಿ ಇದೆ ಅಂದ್ರೆ ಸೊ ನೀವು ಇದನ್ನ ಕರೆಕ್ಟ್ ಆಗಿ ಬಳಸ್ಬೋದು ಕರೆಕ್ಟ್ ಚೆಕ್ ಮೇಟ್ ಬರೋವರೆಗೂ ನೀವು ಇದನ್ನ ಮೂವ್ ಮಾಡ್ತಾ ಇರಬೇಕಾಗುತ್ತೆ ನಿಮಗೆ ಕರೆಕ್ಟ್ ಆಗಿ ಚೆಕ್ ಮೇಟ್ ಅಂತ ಇಲ್ಲಾಂದ್ರೆ ಅದು ಒಡಗ್ಬಿಡುತ್ತೆ ಅದು ನೋಡಿ ಹೊಡಿತು ಈ ತರ ಇಲ್ಲಾಂದ್ರೆ ನೀವು ಕರೆಕ್ಟ್ ಆಗಿ ಯೋಚನೆ ಮಾಡಿ ಆಡಬೇಕಾಗುತ್ತೆ ಇದಕ್ಕೆ ಫಸ್ಟ್ ಚೆಕ್ ನಿಮಗೆ ಚೆಸ್ ಆಡೋ ರೂಲ್ಸ್ ಗೊತ್ತಿರಬೇಕು ಸೊ ಇದೆಲ್ಲ ಗೇಮ್ಸ್ ಇದನ್ನ ಕೂಡ ಟ್ರೈ ಮಾಡಿ ಇದ್ರ ಜೊತೆಗೆ ಇದುವರೆಗೂ ನಾವು ಏನೇನು ಹೇಳ್ಕೊಟ್ಟಿದ್ದೀವಲ್ಲ ಅದನ್ನೆಲ್ಲ ದಯವಿಟ್ಟು ಟ್ರೈ ಮಾಡಿ ಅಂತ ಪರ್ಸನಲ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ವಿಡಿಯೋ ಸರಣಿಯಲ್ಲಿ ನಾವು ಏನೇನು ಮಾಡಿದ್ವಲ್ಲ ಅದನ್ನೆಲ್ಲ ನಿಮಗೆ ಉಪಯೋಗ ಆಗಿದೆ ಅದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ನಾವು ನಿಮಗೆ ಹೇಳ್ಕೊಡ್ಬೇಕಾದ್ರೆ ನನಗೆ ಕೂಡ ತುಂಬಾ ಖುಷಿ ಆಯಿತು ಈ ತರ ಎಲ್ಲ ಟ್ರೈ ಮಾಡಿದಾಗ ಸೊ ಇನ್ನೂ ಬೇರೆ ಏನಾದರೂ ಮಾಹಿತಿ ಬೇಕಾಗಿದ್ರೆ ದಯವಿಟ್ಟು ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ಅದ್ರ ಜೊತೆಗೆ ಇಲ್ಲಿ ಕೊನೆ ನೋಡೋದಾದ್ರೆ ಇಲ್ಲಿ ಸರ್ಚ್ ಅಲ್ಲಿ ಎಲ್ಲಾ ಗೇಮ್ಸ್ ಇರುತ್ತೆ ಅಲ್ಲಿ ಇದು ಈ ಸೆಕ್ಷನ್ ಅಲ್ಲಿ ನೀವೇನಾದ್ರೂ ಹುಡುಕ್ಬೇಕಂದ್ರೆ ಅಡಿಷನ್ ಅಂತ ಕೊಡ್ತೀನಿ ನಾನು ADDIT ಅಂತ ನೋಡಿ ಸೊ ನೀವು ಇಲ್ಲಿ ಕೀವರ್ಡ್ ನ ಕೊಟ್ಟು ಹುಡುಕ್ಬೋದು ಏನಕ್ಕಂದ್ರೆ ಇದರಲ್ಲಿ 60ಕ್ಕಿಂತ ಜಾಸ್ತಿ ಹತ್ರ 60-70 ಗೇಮ್ಸ್ ಇದೆ ಇದರಲ್ಲಿ ಚಟುವಟಿಕೆ ಇದೆ ಸೊ ಹಾಗಾಗಿ ಪ್ರತಿಯೊಂದು ದಯವಿಟ್ಟು ಮಿಸ್ ಮಾಡದೆ ನಿಮ್ಮ ಫ್ರೀ ಟೈಮ್ ಅಲ್ಲಿ ಟ್ರೈ ಮಾಡಿ ಸೊ ಇದರಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ಸೊ ಮತ್ತೆ ಮುಂದಿನ ಸೆಷನ್ ಅಲ್ಲಿ ನಾವು ಮತ್ತೊಂದು ಹೊಸ ಸಾಫ್ಟ್ವೇರ್ ಒಂದಿಗೆ ಮತ್ತಷ್ಟು ವಿಷಯಗಳನ್ನು ಕಲಿತಾ ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀವಿ ಸೊ ಅಲ್ಲಿವರೆಗೂ ದಯವಿಟ್ಟು ನೀವು ಕಲಿಯೋದನ್ನ ಮಾತ್ರ ನಿಲ್ಲಿಸಬೇಡಿ ಸೊ ಪ್ರಾಕ್ಟೀಸ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು.